ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಈ ವಿಡಿಯೋವನ್ನು ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಒಂದು ಗುಡ್ ನ್ಯೂಸ್ ಅನ್ನು ನಿಮಗೆ ಹೇಳೋದಕ್ಕೆ ಹೊರಟಿರುವಂತದ್ದು ಈ ಒಂದು ಶುಭ ಸಂದರ್ಭದಲ್ಲಿ. ಸೊ ಮೊನ್ನೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಓಪನ್ ಕ್ಯಾಟಗರಿ ಸೀಟ್ಗಳನ್ನ ಕೆಇಇ ಅವರು ಓಪನ್ ಕ್ಯಾಟಗರಿ ವಿದ್ಯಾರ್ಥಿಗಳು ಮುಗಿದ ಮೇಲೆ ಸೀಟ್ಗಳೇನಾದರೂ ಉಳಿದ್ರೆ, ಅಂದ್ರೆ ನಾನ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕೊಟ್ಟು ಉಳಿದ ಮೇಲೆ ಸೀಟ್ ಏನಾದರೂ ಉಳಿದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ. ಸೊ ಇದರಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೂಡ ಮೆಸೇಜ್ ಮಾಡಿದ್ರು, ಅಂದ್ರೆ ಕಮೆಂಟ್ ಮಾಡಿದ್ರು. ಸೊ ಬ್ರೋಷರ್ದಲ್ಲೂ ಕೂಡ ಇದನ್ನು ಕೊಟ್ಟಿದ್ದಾರೆ, ಓಪನ್ ಕ್ಯಾಟಗರಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಅಂತ ಹೇಳಿ ಅಂತ. ಸೊ ಬಟ್ ಅದು 100% ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂತಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ರೌಂಡಿನಲ್ಲಿ ಅದನ್ನ ಹಾಗೆ ಮಾಡೋದಿಲ್ಲ. ಬಟ್ ಮಾಪಪ್ಪಿನಲ್ಲಿ ಓಪನ್ ಕ್ಯಾಟಗರಿ ಸೀಟ್ಗಳು ಏನಾದರೂ ಉಳಿದಿದ್ರೆ ಅದನ್ನ ಜಿಎಂಪಿಗೆ ಕನ್ವರ್ಟ್ ಮಾಡ್ತಾರೆ ಅಂತ ಅನ್ನೋದನ್ನ ನಮ್ಮ ಒಬ್ಬ ವಿದ್ಯಾರ್ಥಿ ಕೆಇಎಗೆ ಕಾಲ್ ಮಾಡಿ ಕೇಳಿದಾಗ ಕೆಇಎ ಕಾಲ್ ಎತ್ತಿದಂತಹ ಒಬ್ಬ ಆಪರೇಟರ್ ಏನಿದ್ದಾರೆ ಅವರು ಹೇಳಿರುವಂತದ್ದು. ಸೊ ಓಪನ್ ಕ್ಯಾಟಗರಿಯಲ್ಲಿ ಏನಾದರೂ ಸೀಟುಗಳು ಉಳಿದ್ರೆ, ಸೊ ಫಸ್ಟ್ ಎಲ್ಲಾ ನಾನ್ ಕರ್ನಾಟಕ ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ಸೀಟುಗಳು ಉಳಿದ್ರೆ ಅದನ್ನ ಜಿಎಂಪಿ ಅವರಿಗೆ ನಾವು ಕೊಡ್ತೀವಿ, ಅಂದ್ರೆ ಸೇಮ್ ಅಮೌಂಟ್ ಅಲ್ಲಿ 10.9 ಲ್ಯಾಕಿನಲ್ಲಿ ಜಿಎಂಪಿ ಅವರಿಗೆ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಇದರ ಜೊತೆಗೆ ಇದಷ್ಟೇ ಅಲ್ಲ, ಸೊ ನಮ್ಮ ಒಬ್ಬ ವಿದ್ಯಾರ್ಥಿ, ನನ್ನ ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ, ಸೊ ಲಾಸ್ಟ್ ಇಯರ್ ಸೊ ಈ ಒಂದು ಜಿಎಂಪಿ ಕ್ಯಾಟಗರಿಯಲ್ಲಿ ಡೆಂಟಲ್ ಸೀಟ್ ಸಿಗದೇನೆ, ಎಸ್ಡಿಎಂ ಧಾರವಾಡದಲ್ಲಿ ಡೆಂಟಲ್ ಸೀಟ್ ಸಿಗದೇನೆ, ಸೊ ಓಪನ್ ಕ್ಯಾಟಗರಿಯಲ್ಲಿ ಸೀಟ್ ತೆಗೆದುಕೊಂಡು ಬಂದಿರುವಂತ ಒಂದು ಎಕ್ಸಾಂಪಲ್ ಮೊನ್ನೆ ನನಗೆ ಗೊತ್ತಾಯ್ತು. ಅದು ಕೂಡ ಲಾಸ್ಟ್ ಇಯರ್ನ ಒಂದಷ್ಟು ಫಾರ್ಮ್ಗಳನ್ನ ಅಟೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಬಂದಾಗ ನಾನು ಅದನ್ನ ಅಬ್ಸರ್ವ್ ಮಾಡಿ ಅವರಿಗೆ ಕೇಳಿದ್ದಿಷ್ಟೇ. ಸೊ ಹಾಗಾದ್ರೆ ಓಪನ್ ಕ್ಯಾಟಗರಿಯಲ್ಲಿ ಸೀಟ್ ಹೇಗೆ ಸಿಕ್ತಮ್ಮ ನಿನಗ ಅಂತ ಹೇಳಿ. ಸೊ ಅವಾಗ ಅವರು ಹೇಳಿದ್ದೇನಂತಂದ್ರೆ, ಸೊ ಎಲ್ಲಾ ಸೀಟ್ಗಳು ಉಳಿದ ಮೇಲೆ, ಅಂದ್ರೆ ಎಲ್ಲಾ ಓಪನ್ ಕ್ಯಾಟಗರಿ ಅವರಿಗೆ ಸೀಟ್ ಕೊಟ್ಟು, ಸೊ ವಿದ್ಯಾರ್ಥಿಗಳು ಯಾರು ಇಲ್ಲ ಓಪನ್ ಕ್ಯಾಟಗರಿ ಅವರು ಅಂತ ಅಂದ ಮೇಲೆ, ಆ ಉಳಿದಿರುವಂತ ಸೀಟ್ಗಳನ್ನ ಜಿಎಂಪಿ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಮೆರಿಟ್ ಪ್ರಕಾರ ಕೊಟ್ಟಿರುವಂತದ್ದು ಅಂತ ಹೇಳಿದ್ದು. ಸೊ ಅವರು ಕೂಡ ಕೇಳಿದ್ರಂತೆ, ಸರ್ ನಮಗೆ ಜಿಎಂಪಿಯಲ್ಲೇ ಕೊಡಿ, ಓಪನ್ ಕ್ಯಾಟಗರಿಯಲ್ಲಿ ಕೊಟ್ಟರೆ ಮತ್ತೆ ಬೇರೆ ಬೇರೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾಗ್ತದೇನೋ ಅಂತ. ಬಟ್ ಅವಾಗ ಕೆಇ ಅವರು ಏನ್ ಹೇಳಿದ್ರಂತೆ ಅಂತಂದ್ರೆ, ಸೊ ಓಪನ್ ಕ್ಯಾಟಗರಿಯಲ್ಲಿ ಜಿಎಂಪಿಯಲ್ಲಿ ಸೀಟ್ ಉಳಿದಿಲ್ಲ, ಓಪನ್ ಕ್ಯಾಟಗರಿಯಲ್ಲಿ ನಿಮಗೆ ಸೀಟ್ ಅನ್ನು ಕೊಡ್ತಾ ಇದ್ದೀವಿ, ಹೊಸದಾಗಿ ಏನು ನೀವು ಡಾಕ್ಯುಮೆಂಟ್ಸ್ ಅನ್ನು ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಕ್ಲಾಸ್ ಎ ಮತ್ತೆ ಬಿ ದಲ್ಲಿ ಇದ್ದುಕೊಂಡವರಿಗೂ ಕೂಡ ನಾವು ಓಪನ್ ಕ್ಯಾಟಗರಿ ಸೀಟ್ಗಳನ್ನ ಕೊಡ್ತಾ ಇದ್ದೀವಿ ಅಂತ ಅಂದ್ರೆ, ಸೊ ಕಾಲೇಜಿನವರು ಕೂಡ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅನ್ನ ಕೇಳೋದಿಲ್ಲ. ಹಾಗೇನಾದ್ರು ಕೇಳಿದ್ರು ಕೂಡ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ನ ಕೇಳಬಹುದು ಅಂತ ಹೇಳಿರುವಂತದ್ದು. ಬಟ್ ಆ ವಿದ್ಯಾರ್ಥಿನಿಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ನು ಕೂಡ ಅವರು ಕೇಳಿಲ್ಲ. ಸೊ ಇದು ನಾನೇ ನೋಡಿರುವಂತಹ ವಿದ್ಯಾರ್ಥಿನಿಯ ಡೆಂಟಲ್ ಒಂದು ಎಕ್ಸಾಂಪಲ್ ನಿಮಗೆ ಹೇಳಿರುವಂತದ್ದು. ಡೆಂಟಲ್ಗೆ ಹೀಗೆ ಮಾಡ್ತಾರೆ ಅಂತ ಅಂದ್ಮೇಲೆ ಎಂಬಿಬಿಎಸ್ಗೆ ಮಾಡಬಾರದು ಅಂತ ಏನೂ ಇಲ್ಲ. ಅದಕ್ಕೆ ಒಂದು ಖುಷಿಯ ವಿಚಾರ ಅಂತಂದ್ರೆ, ನಾನ್ ಕರ್ನಾಟಕ ವಿದ್ಯಾರ್ಥಿಗಳು ಎಲ್ಲರೂ ಮುಗಿದ ಮೇಲೆ ಅಂತಹ ಓಪನ್ ಕ್ಯಾಟಗರಿ ಸೀಟ್ಗಳನ್ನ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನೀಡುವಂತದ್ದು 90% ಕನ್ಫರ್ಮ್ ಆಗಿದೆ. ಇನ್ನು 10% ನಾನು ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ, ಎಲ್ಲೂ ಇದನ್ನ ಅಫಿಷಿಯಲಿ ನೋಟಿಫಿಕೇಶನ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾನು ಅದನ್ನು ಹೇಳ್ತಾ ಇಲ್ಲ ಅಷ್ಟೇ. ಬಟ್ 90% ನಮಗೆ ಸಿಗ್ತದ, ಆದರೆ ಫಸ್ಟ್ ಪ್ರಿಯಾರಿಟಿ ಓಪನ್ ಕ್ಯಾಟಗರಿ ಅವರಿಗೆ ಕೊಡ್ತಾರೆ. ಬಟ್ ಈ ವರ್ಷದ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಸೊ ಲಾಸ್ಟ್ ಇಯರ್ ಎಲ್ಲ ಏನಾಗ್ತಿತ್ತು, ಮಾಪಪ್ ಆಫ್ಲೈನ್ ಇರೋದ್ರಿಂದ ಬೇರೆ ಬೇರೆ ಸ್ಟೇಟ್ಸ್ ಗಳಿಂದ ಕರ್ನಾಟಕಕ್ಕೆ ಅವತ್ತಿನ ದಿನ ಮಾಪ್ ಆಫ್ಲೈನ್ ಕೌನ್ಸಿಲಿಂಗ್ ಇರುವಂತಹ ದಿನ ಬರುವಂತಹ ಪಾಸಿಬಿಲಿಟಿ ಬಹಳ ಕಡಿಮೆ ಇರ್ತಿತ್ತು. ಅಂದ್ರೆ ನಾನು ಅಷ್ಟೆಲ್ಲ ದೂರ ಯಾಕೆ ಹೋಗ್ಬೇಕಪ್ಪ, ನನಗೆ ಇಲ್ಲೇ ಸೀಟ್ ಸಿಕ್ಕರೆ ತಗೋತೀನಿ, ಇಲ್ಲ ಲಾಂಗ್ ಟರ್ಮ್ ಮಾಡ್ತೀನಿ, ಇಂಥ ಒಂದು ಮನೋಭಾವ ಇರ್ತಿತ್ತು. ಬಟ್ ಆದ್ರೆ ಈ ವರ್ಷದ ಪರಿಸ್ಥಿತಿಯಲ್ಲಿ ಆನ್ಲೈನ್ ಅಲ್ಲಿ ಅವರು ಇರುವಂತಹ ಸ್ಟೇಟಿನಲ್ಲೇ 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿಬಿಟ್ಟು, ಸೊ ಅವರು ತಾವು ಇರುವಂತಹ ಪ್ಲೇಸ್ ಇಂದನೇ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಆಪ್ಷನ್ ಎಂಟ್ರಿಯನ್ನ ಮನೆಯಲ್ಲೇ ಕೂತ್ಕೊಂಡು ಮಾಡಿಬಿಡ್ತಾರೆ. ಮಾಡೋದ್ರಿಂದ ಅಂತಹ ಸೀಟ್ಗಳು, ಅದೇನು ಪಾಸಿಬಿಲಿಟಿ ಇರ್ತಿತ್ತಲ್ಲ ಅವ್ರು ಬರದೇ ಇಲ್ದೇ ಇರುವಂತಹ ಪಾಸಿಬಿಲಿಟಿ ಆಫ್ಲೈನ್ ಅಲ್ಲಿ, ಆ ರೀತಿ ಇರುವಂತಹ ಪಾಸಿಬಿಲಿಟಿ ಈ ವರ್ಷ ಕಡಿಮೆ ಆಗ್ತದೆ. ಅದು ಅಲ್ಲದೆ ನಾನ್ ಕರ್ನಾಟಕ ವಿದ್ಯಾರ್ಥಿಗಳ ಮೇಲೆ ಕೆಇ ಅವರು ಯಾವುದೇ ರೀತಿಯ ಆಕ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ, ಯಾರನ್ನೂ ತಗೊಂಡು ಜೈಲಿಗಂತೂ ಹಾಕೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರಿಗೂ ಕೂಡ ರೈಟ್ಸ್ ಇದೆ, ರೈಟ್? ಸೊ ಇಲ್ಲಿ 1 ಲಕ್ಷ ರೂಪಾಯಿಯನ್ನ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ 4 ಫೀಟ್ ಮಾಡಬಹುದು, ಕಟ್ ಮಾಡ್ಕೊಳ್ಬಹುದು, ಅದನ್ನ ವಾಪಸ್ ನೀಡದೇ ಇರಬಹುದು. ಬಟ್ 1 ಲಕ್ಷ ರೂಪಾಯಿ ಹೋದ್ರೆ ಹೋಗ್ಲಿ, ಒಳ್ಳೆ ಸೀಟ್ ಸಿಕ್ಕರೆ ಬರ್ತೀನಿ ಅಂತ ಒಂದು ಮನೋಭಾವದಿಂದ ಎಲ್ಲಾ ಕಾಲೇಜನ್ನ ಆಪ್ಷನ್ ಎಂಟ್ರಿ ಎಲ್ಲ ಹಾಕೊಂಡು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ತಮಗೆ ಬೇಡದೆ ಇರುವಂತಹ ಕಾಲೇಜು ಸಿಕ್ಕ ಮೇಲೆ ಆ ಕಾಲೇಜನ್ನ ಬಿಟ್ಟು ವಿದ್ಯಾರ್ಥಿಗಳು 1 ಲಕ್ಷ ರೂಪಾಯಿ ಹೋದ್ರೆ ಹೋಗ್ಲಿ ಅಂತ ನಾನ್ ಕರ್ನಾಟಕದವರು ಬಿಟ್ರೆ, ಮುಂದೆ ಉಳಿದಿರುವಂತ ಸೀಟನ್ನ ಕೆಇ ಅವರು ಏನು ಮಾಡ್ತಾರೆ ಅನ್ನೋದರ ಒಂದು ದೊಡ್ಡ ಡೌಟ್ ಇನ್ನೂ ಕೂಡ ನಮ್ಮ ತಲೆಯಲ್ಲಿ ಇದೆ.
ಯಾಕಂದ್ರೆ ಇನ್ನೂ ಕೂಡ ಆಫ್ಟರ್ ದ ಮಾಪ್ಅಪ್ ರೌಂಡ್ ದರ್ ಇಸ್ ಆಲ್ ಪಾಸಿಬಿಲಿಟೀಸ್ ದಟ್ ದರ್ ವಿಲ್ ಬಿ ಸಮ್ ಸೀಟ್ಸ್ ಆಫ್ ಓಪನ್ ಕ್ಯಾಟಗರಿ ವಿಲ್ ಬಿ ಲೆಫ್ಟ್ ಓವರ್ ವಿಥೌಟ್ ಅಲಾಟ್ಮೆಂಟ್, ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡಿರುವಂತಹ ಸೀಟ್ಗಳು. ಅಂತಹ ಸೀಟ್ಗೆ ಇವ್ರು ಏನಾದ್ರೂ ಸ್ಟೇ ವೇಕೆನ್ಸಿ ರೌಂಡ್ ಮಾಡ್ತಾರಾ? ಅಥವಾ ಅಂತಹ ಸೀಟ್ಗಳನ್ನ ಕಾಲೇಜ್ಗೆ ಕಳಿಸ್ಬಿಟ್ಟು ಒಂದಷ್ಟು ಕಾಲೇಜ್ಗೆ ಸ್ಟೂಡೆಂಟ್ಸ್ ಗಳ ಲೀಸ್ಟ್ ಅನ್ನು ಕಳಿಸ್ಕೊಟ್ಟುಬಿಟ್ಟು ಏನಾದ್ರೂ ಮಾಡ್ತಾರಾ? ಇದ್ರ ಬಗ್ಗೆ ಡೌಟ್ ಇದೆ. ಯಾಕಂತಂದ್ರೆ ಕಾಲೇಜ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳುವಂತಹ ಒಂದು ಪಾಸಿಬಿಲಿಟಿ ಎಲ್ಲಾ ರೌಂಡ್ ಅಲ್ಲೂ ಕೂಡ ಇರ್ತದೆ. ಬಟ್ ಲಾಸ್ಟ್ ಇಯರ್ ಅಲ್ಲಿ ಏನಾಗ್ತಿತ್ತು, ಆಫ್ಲೈನ್ ಇರೋದ್ರಿಂದ ಅಲ್ಲಿ ಹೋಗಿರುವಂತಹ ವಿದ್ಯಾರ್ಥಿಗಳು ಈವನ್ ಕಡಿಮೆ ಮಾರ್ಕ್ಸ್ ಬಿದ್ದರೂ ಕೂಡ ಫಿಸಿಕಲಿ ಅಲ್ಲಿ ನೋಡಿ ತೆಗೆದುಕೊಂಡು ಬರ್ತಿದ್ರು. ಬಟ್ ಇಲ್ಲಿ ಹಾಗಲ್ಲ, ಇದು ಆನ್ಲೈನ್ ಇರೋದ್ರಿಂದ ಈಗ ನನಗೆ ಸೀಟ್ ಅಲಾಟ್ ಆಗ್ತದೋ ಬಿಡ್ತದೋ ಅಂತ ನಾನು 20 ಲಕ್ಷ ಸೀಟ್ ಹಾಕೋತೀನಿ. ಅಲಾಟ್ ಆದ್ಮೇಲೆ ದುಡ್ಡನ್ನ ತುಂಬಬೇಕು ಅಂತ ಬಂದಾಗ ನನಗನ್ನಿಸ್ತದೆ ಇದು ಡಿಫಿಕಲ್ಟ್ ಅಂತ ಹೇಳಿ ಆ ಸೀಟ್ ಅನ್ನ ಬಿಡ್ತೀನಿ. ಬಿಟ್ರೆ ಕೆಇ ಅವರು ಆಕ್ಷನ್ ತಗೋತೀನಿ ಅಂತ ಹೇಳ್ತಾರೆ, 1 ಲಕ್ಷ ರೂಪಾಯಿ ಕಟ್ ಮಾಡ್ಕೋತಾರೆ, ಹೋದ್ರು ಹೋಗ್ಲಿ ಅಂತ ಸುಮ್ಮನೆ ಇರ್ತೀನಿ. ಸೊ ಆಕ್ಷನ್ ಏನ್ ತಗೋತಾರೆ, ನಮ್ಮ ಮನೆಗೆ ಬಂದು ನನ್ನೇನು ಕರ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ, ಹೌದಾ? ಸೊ ಈ ರೀತಿ ವಿದ್ಯಾರ್ಥಿಗಳು ಥಿಂಕ್ ಮಾಡಿ, ಸೊ ನಮಗೆ ಕಾಲೇಜು ಸಿಕ್ಕರೆ ಅಂತೇಳಿ 20 ಲಕ್ಷದೆಲ್ಲ SDM ಎಲ್ಲ ಸೀಟ್ ಹಾಕೊಂಡು ಬೇರೆಯವರ ಸೀಟ್ ಅನ್ನು ಕೂಡ ಕ್ಯಾನ್ಸಲ್ ಮಾಡುವಂತ, ಅಂದ್ರೆ ಅವರ ಸೀಟ್ ಅನ್ನು ಬ್ಲಾಕ್ ಮಾಡುವಂತ ಪಾಸಿಬಿಲಿಟಿ ಇಲ್ಲೂ ಕೂಡ ಇದೆ. ಸೊ ಅದಕ್ಕೆ ಇದಾದ್ಮೇಲೆ ಇನ್ನೂ ಮತ್ತೊಂದು ರೌಂಡ್ ಅನ್ನು ಮಾಡ್ತಾರ ಕರ್ನಾಟಕದವರಿಗೋಸ್ಕರ ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತೇಳಿ. ಬಟ್ ಈಗಿರುವಂತ ಒಂದು ಗುಡ್ ನ್ಯೂಸ್ ಅಂತಂದ್ರೆ ಓಪನ್ ಕ್ಯಾಟಗರಿಯ ಸೀಟ್ಗಳು ಏನಾದ್ರೂ ಉಳಿದ್ರೆ ಅದನ್ನ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಹೇಳಿರುವಂತಹ ಒಂದು ವಾಯ್ಸ್ ಅನ್ನ ನಿಮಗೆ, ಆ ಕಾಲ್ ರೆಕಾರ್ಡ್ ಅನ್ನ ನಿಮಗೆ ಕೇಳಿಸ್ತೀನಿ. ಅದನ್ನ ಕೇಳ್ತಾ ಕೇಳ್ತಾ ಈ ವಿಡಿಯೋನ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಸರ್ ನಮಸ್ತೆ ಸರ್, ಕೆಇ ಆಫೀಸರ್ ಸರ್? ಸರ್ ಇದು ನಮಗೆ ಮಾಪ್ಅಪ್ ರೌಂಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಸರ್. ಸರ್ ನಾವು ಕೇಳ್ಪಟ್ಟಂಗೆ ಸರ್, ಲಾಸ್ಟ್ ಇಯರ್ ಆಫ್ಲೈನ್ ಅಲ್ಲಿ ಮಾಪ್ಅಪ್ ರೌಂಡ್ ಇದ್ದಿದ್ದರಿಂದ ಓಪನ್ ಸೀಟ್ಸ್ ತುಂಬಾ ಮಿಕ್ಕಿತ್ತಲ್ವಾ, ಅದನ್ನ ಜಿಎಸ್ಸಿ ಸೀಟ್ ಆಗಿ ಕೊಟ್ರು ಅಂತ ಕೇಳ್ಪಡ್ತೀವಿ ಸರ್, ನಿಜಾನ ಸರ್? ಸರ್ MBBS ಅಲ್ಲಿ ಓಪನ್ ಕ್ಯಾಟಗರಿ ಸೀಟ್ಸ್ ಮತ್ತೆ GMP ಸೀಟ್ಸ್ ಎರಡೂ 11 ಲ್ಯಾಕ್ಸ್ ಫೀಸ್ ಇದ್ದಿದ್ರಿಂದ ಓಪನ್ GMP ಅವ್ರಿಗೂ ಓಪನ್ ಕ್ಯಾಟಗರಿ ಸೀಟ್ ಅಲಾಟ್ ಮಾಡಿದಾಗೆ ಅಂತ ಕೇಳ್ಪಡ್ತೀವಿ ಸರ್. ಸರ್ ಹಾಗಾದ್ರೆ ಈ ಸರ್ತಿ ನಾವು ಆನ್ಲೈನ್ ಮಾಡೋದ್ರಿಂದ ಓಪನ್ ಕ್ಯಾಟಗರಿ ಸೀಟ್ GMP ಸ್ಟೂಡೆಂಟ್ ಬರೋ ಚಾನ್ಸಸ್ ಇರುತ್ತಾ ಸರ್? ಅಂದ್ರೆ ಇವಾಗ ಏನಂದ್ರೆ NRI ಮತ್ತೆ ಓಪನ್ ಸೀಟ್ ಎರಡು ಒಂದೇ ಮಾಡಿದ್ದಾರೆ. ಹೌದಾ? ಯಾರಾದ್ರೂ ಅಪ್ಲೈನ್ ಮಾಡಬಹುದು ಅಂದ್ರೆ ಓಪನ್ ಕ್ಯಾಟಗರಿ ಫೀಸ್ ಹೈ ಮಾಡಿದಾರ ಸರ್? ಏನ್ ಫೀಸ್ ಇದೆ ಅದೇ ಫೀಸ್ ಇರುತ್ತೆ. ಓಕೆ, ಯಾರಾದ್ರೂ ಅಪ್ಲೈ ಮಾಡಬಹುದಾ ಸರ್ ಅದಕ್ಕೆ? ಓಪನ್ ಸೀಟ್ ಎಲ್ಲರಿಗೂ ಎಲಿಜಿಬಲ್ ಇದೆ. ಅಂದ್ರೆ ಸರ್ ಇವಾಗ ನಾವು ಕರ್ನಾಟಕ ಸ್ಟೂಡೆಂಟ್ ಇದೀವಿ ಸರ್, ನಾವು ಓಪನ್ ಕ್ಯಾಟಗರಿ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್? ಮಾಡಬಹುದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಅಂದ್ರೆ ಈಗ ಓಪನ್ ಕ್ಯಾಟಗರಿ ಫೀಸ್ 11 ಲ್ಯಾಕ್ಸ್ ಇದೆ, ನಮಗೆ 11 ಲ್ಯಾಕ್ಸ್ ಇದು ಓಪನ್ ಕ್ಯಾಟಗರಿಯಿಂದ ನಾವು ಚಾಯ್ಸ್ ತಗೋಬಹುದು. ಮಾಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.